नमस्कार संयुक्त कर्नाटक न्यूज 7 के स्वागत नानु प्रकाश चळगिरी वि सोमण्णा अतृप्ति असमाधान ऐने बहिरंग चर्चे वेदल सोमण्णा नम पक्ष प्रमुख नायक वैयक्तिकवागियू आत्मीयर अवर जोते मतना केंद्र सचिव प्रहलाद जोशी हुब्बळ्ळियल्लि सुद्दिगाररोंदिगे अवरु माजी सचिव वि सोमण्णा हाईकमांड्गे दूरु नीडुत्तिरुव कुरितु माहिति इल्ल यावुदे विषय इरलि अवरु राष्ट्रीय नायकरिगे माहिति नीडबेकु अदन्न बिट्टु माध्यमगळ मूलक बहिरंग हेळिके नीडुवुदु चर्चे माडुवुदु ओळ्ळेयदल्ल एंदरु उत्तर कर्नाटक दक्षिण कर्नाटक अंतल्ल ओंदु व्यवस्थे ओळगे ಮಾಡಿದೆ ಮತ್ತು ಉತ್ತರ ಕರ್ನಾಟಕ ಅತಿ ಹೆಚ್ಚು ಆದ್ಯತೆ ಕೊಟ್ಟಿದ್ದು ಮತ್ತು ನಂಜುಂಡಪ್ಪ ವರದಿಯ ಕಮಿಟಿಗೆ ಅನುಷ್ಠಾನಕ್ಕೆ ಶುರುವಾಗಿದೆ ಸನ್ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಹಾಗೆ ಏನು ಸಮಸ್ಯೆ ಇದೆ ಅದನ್ನ ಸಮಸ್ಯೆ ಬಗೆಹರಿಸಬೇಕು ಹೊರತಾಗಿ ಯಾರೋ ಒಬ್ಬರ ವ್ಯಕ್ತಿಗಳ ಅಪಾಯಿಂಟ್ಮೆಂಟ್ ಆದಾಗ ಅದರ ಬಗ್ಗೆ ಚರ್ಚೆ ಮಾಡೋದು ಸರಿಯಲ್ಲ ಯಾವುದೇ ನಿಮಗೆ ಏನಾದರೂ ಎಲ್ಲರಿಗೂ ನಮ್ಮ ವಿನಂತಿ ಇದೆ ಏನಾ ನಿಮ್ಮ ಕುಂದಕೊರತೆಗಳು ನಿಮ್ಮ ನೋವುಗಳಿದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗಾಗಲಿ ಅಥವಾ ನಮ್ಮ ಇತರ ರಾಷ್ಟ್ರೀಯ ನಾಯಕರಿಗಾಗಲಿ ಭೇಟಿ ಮಾಡಿ ಮಾಧ್ಯಮ ಮುಖಾಂತರ ಇದನ್ನ ಚರ್ಚೆ ಮಾಡೋದು ಬೇಡ ಅನ್ನುವಂತ ವಿನಂತಿಯನ್ನ ನಾನು ಅವರಿಗೂ ಪರ್ಸನಲಿನೂ ಮಾಡ್ತೀನಿ ನಿಮ್ಮ ಮೂಲಕನೂ ಮಾಡ್ತೀನಿ ಇದೇ ಮೊದಲ ಬಾರಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಎರಡು ದಿನಗಳ ನಮ್ಮ ಕಂಬಳಕ್ಕೆ ಅಶ್ವಿನಿ ಪುನೀತ್ ರಾಜಕುಮಾರ್ ಚಾಲನೆ ನೀಡಿದರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಇಂದು ಮತ್ತೆ ನಾಳೆ ಎರಡು ದಿನಗಳ ಕಾಲ ಅರಮನೆ ಮೈದಾನದಲ್ಲಿ ಕಂಬಳ ನಡೆಯಲಿದೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಜಾತಿ ಗಣತಿ ಅವೈಜ್ಞಾನಿಕವಾಗಿದ್ದು ವೈಜ್ಞಾನಿಕವಾಗಿ ಸಮೀಕ್ಷೆಯಾಗಬೇಕು ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಹಾಗೂ ಶಾಸಕ ಶಾಮನೂರು ಶಿವಶಂಕರಪ್ಪ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತಿ ಜನಗಣತಿ ವರದಿ ಸರಿಯಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅನೇಕ ಲೋಪದೋಷಗಳಿರುವ ಈ ಸಮೀಕ್ಷಾ ವರದಿಗೆ ಎಲ್ಲರ ವಿರೋಧವಿದೆ ವರದಿ ಕುರಿತು ಈಗಾಗಲೇ ಮೌಖಿಕವಾಗಿ ಸಿಎಂ ಬಳಿ ಚರ್ಚೆ ನಡೆಸಿದ್ದೇವೆ ನೋಡೋಣ ಎಂದು ಹೇಳಿದ್ದಾರೆ ಎಂದರು ಕಾಂಗ್ರೆಸ್ನಾಗ ಅದವಪ್ಪ ಅಂತ ಹೇಳಿದ್ರೆ ನಮ್ಮದೇ ಜಾತಿ ಬಿಟ್ಟು ಹೋಗಕ್ಕ ಮೊದಲು ಸಮಾಜಪ್ಪ ಆಮೇಲೆ ಪಾರ್ಟಿ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಗಂಟೆ ಇದೇ ನವೆಂಬರ್ 26ರಿಂದ ಡಿಸೆಂಬರ್ 3ರವರೆಗೆ ವಿಶ್ವ ಟೆನಿಸ್ ಪಂದ್ಯಾವಳಿಗೆ ಕಲಬುರಗಿ ಆತಿಥ್ಯ ವಹಿಸಲು ಸಜ್ಜಾಗಿದೆ ಈಗಾಗಲೇ ಶುಕ್ರವಾರ ಇದರ ಲಾಂಛನ ಮತ್ತು ಟೀಸರ್ ಬಿಡುಗಡೆಗೊಳಿಸಲಾಗಿದೆ ನವೆಂಬರ್ 28ರಂದು ಉದ್ಘಾಟನೆ ಮತ್ತು ಡಿಸೆಂಬರ್ 3ರಂದು ಸಮಾರೋಪ ನಡೆಯಲಿದೆ ಶ್ರೀಲಂಕಾದ ದಾರ್ಕ ಎಲ್ಲವಾಲ ಈ ಪಂದ್ಯಾವಳಿಯ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಸುಗಮವಾಗಿ ಪಂದ್ಯಾವಳಿ ನಡೆಯಲು ಜಿಲ್ಲಾಡಳಿತ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಉತ್ತರಕಾಶಿಯ ಸಿಲ್ಕ್ಯಾರ ಸುರಂಗದ ಅವಶೇಷಗಳಲ್ಲಿ ಸಿಲುಕಿರುವ ಆಗರ್ ಯಂತ್ರವನ್ನು ಕತ್ತರಿಸಲು ಹೈದರಾಬಾದ್ನಿಂದ ಪ್ಲಾಸ್ಮಾ ಕಟ್ಟರ್ ತರಲಾಗುತ್ತಿದೆ ಎಂದು ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ತಿಳಿಸಿದ್ದಾರೆ ಕೊರೆಯುವ ಕಾರ್ಯದಲ್ಲಿ ತೊಡಗಿದ್ದ ಆಗರ್ ಯಂತ್ರವನ್ನು ನಾಳೆ ಬೆಳಗ್ಗೆ ಹೊರತೆಗೆಯುವ ನಿರೀಕ್ಷೆ ಇದೆ ಆ ನಂತರ ಹಸ್ತಚಾಲಿತ ಕೊರೆಯುವಿಕೆಯು ಪ್ರಾರಂಭವಾಗುತ್ತದೆ ಎಂದು ಅವರು ತಿಳಿಸಿದರು ಜಮ್ಮು ಕಾಶ್ಮೀರದಲ್ಲಿ ಉಗ್ರರೊಂದಿಗೆ ಕಾಳಗದಲ್ಲಿ ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಅಂತ್ಯಕ್ರಿಯೆ ಸೇನಾ ಗೌರವಗಳೊಂದಿಗೆ ಇಂದು ನೆರವೇರಿತು ಸಾವಿರಾರು ಮಂದಿ ಆಗಮಿಸಿ ಹುತಾತ್ಮ ವೀರಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು ಪೊಲೀಸ್ ಮತ್ತು ಮಿಲಿಟರಿ ಪಡೆಗಳು ಹುತಾತ್ಮ ಯೋಧನಿಗೆ ಗೌರವ ವಂದನೆ ಸಲ್ಲಿಸಿದವು ಗೌರವ ವಂದನೆಯ ನಂತರ ಪಾರ್ಥಿವ ಶರೀರವನ್ನು ಪ್ರಾಂಜಲ್ ಅವರ ಮನೆಗೆ ಕೊಂಡೊಯ್ಯಲಾಯಿತು ಕುಟುಂಬ ಸದಸ್ಯರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಸೋಮ್ ಸುಂದರಪಾಳ್ಯದಲ್ಲಿರುವ ವಿದ್ಯುತ್ ಚಿತಾಗಾರದಲ್ಲಿ ಪ್ರಾಂಜಲ್ ಅವರ ಅಂತ್ಯಕ್ರಿಯೆ ನೆರವೇರಿತು ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಗೊತ್ತಿರಲ್ವಾ